ಸ್ಟೂಡೆಂಟ್ಸ್, ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಚರ್ಚೆ ಮಾಡಿಸ್ತಕ್ಕಂತ ವಿಷಯ ಸಮಾಜಶಾಸ್ತ್ರದ ಮಹತ್ವ. ಇದು ಸಮಾಜಶಾಸ್ತ್ರದ ಅವಶ್ಯಕತೆ, ಸಮಾಜಶಾಸ್ತ್ರದ ಪ್ರಯೋಜನ. ಇದು BA ಫಸ್ಟ್ ಸೆಮಿಸ್ಟರ್ಯ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳಿಗೆ ಅಳವಡಿಸಿರುವಂತ ಪಠ್ಯಕ್ರಮ. 2020-21 ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಒಳಪಡುವಂತ ಎಲ್ಲ ಪದವಿ ಕಾಲೇಜುಗಳಲ್ಲಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಇದು ಪಠ್ಯಕ್ರಮ. ಇವತ್ತು ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸಮಾಜಶಾಸ್ತ್ರದ ಅವಶ್ಯಕತೆ, ಸಮಾಜಶಾಸ್ತ್ರದ ಪ್ರಯೋಜನೆ, ಸಮಾಜಶಾಸ್ತ್ರದ ಲಾಭ, ಸಮಾಜಶಾಸ್ತ್ರದ ಉಪಯೋಗ ಏನು ಅನ್ನುವಂತ ವಿಷಯವನ್ನು ಕುರಿತು ನಾವು ಡಿಸ್ಕಸ್ ಮಾಡೋಣ. ಇಂದಿನ ಕ್ಲಾಸ್ನಲ್ಲಿ ಸಮಾಜಶಾಸ್ತ್ರ ಪಠ್ಯಕ್ರಮವನ್ನು ಕೂಡ ವಿಡಿಯೋ ಮಾಡಿಬಿಟ್ಟಿದ್ದೆ. ಇಂದಿನ ಕ್ಲಾಸ್ನಲ್ಲಿ ಸಮಾಜಶಾಸ್ತ್ರ ಉಗಮ ಹೇಗಾಯಿತು ಕೂಡ ನಾನು ಬಿಟ್ಟಿದ್ದೆ. ನಂತರ ಸಮಾಜಶಾಸ್ತ್ರಕ್ಕೆ ಉಗಮಕವಾಗಿರುವಂತಹ ಕಾರಣಗಳನ್ನು ಕೂಡ ನಾನು ಇಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ. ನಂತರ ಸಮಾಜಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಗಳು ಅನ್ನುವಂತ ವಿಷಯವನ್ನು ಕುರಿತು ನಾನು ಇಂದಿನ ಕ್ಲಾಸ್ನಲ್ಲಿ ವಿಡಿಯೋಗಳನ್ನು ಕೂಡ ನಿಮಗೆ ಬಿಟ್ಟಿದ್ದೆ. ಇವತ್ತು ವಿಡಿಯೋ ಮಾಡಲು ನಾನು ಬಯಸುವುದು ಸಮಾಜಶಾಸ್ತ್ರದ ಮಹತ್ವ ಅಥವಾ ಅವಶ್ಯಕತೆ, ಸೋಶಿಯಾಲಜಿ. ಸಮಾಜಶಾಸ್ತ್ರ ಯಾಕೆ ಅವಶ್ಯಕತೆ? ಸಮಾಜಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಏನು ಲಾಭ? ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಪ್ರಯೋಜನ ಏನಾಯ್ತು? ಈ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಏನು ಲಾಭ ಆಯ್ತು, ಏನ್ ಪ್ರಯೋಜನ ಐತೆ ಅನ್ನೋದು ಬಹಳ ಅವಶ್ಯಕತೆ ಐತಿ. ಈ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡುವುದು ಬಹಳ ಅವಶ್ಯಕ. ನಾವು 11 ಪ್ರಯೋಜನಗಳು ಸಮಾಜಶಾಸ್ತ್ರ ಅಧ್ಯಯನ ಅಂತಕ್ಕಂಥ ವಿಷಯವನ್ನು ಕುರಿತು ನಾವು ನೋಡ್ತಾ ಇದೀವಿ. ಒಂದನೆಯದು ಸಂಸ್ಕೃತಿ ಅಧ್ಯಯನ. ನಮ್ಮ ದೇಶದಲ್ಲಿ ಸಂಸ್ಕೃತಿ ಎಲ್ಲ ದೇಶಗಳಿಗಿಂತ ವಿಶಿಷ್ಟ ಪ್ರಾಮುಖ್ಯವಾದ ಪಾತ್ರವನ್ನು ವಹಿಸಿದಂತ ಸಂಸ್ಕೃತಿಯ ನಾಡು ನಮ್ಮ ಭಾರತ ದೇಶ. ಈ ಭಾರತ ದೇಶದಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ. ಈ ಬೇರೆ ಬೇರೆ ಸಂಸ್ಕೃತಿಗಳು ಒಂದೇ ತರಹದ ಸಂಸ್ಕೃತಿ ಇಲ್ಲ. ಭಾರತದಲ್ಲಿ ಅನೇಕವಾದ ವಿಶಿಷ್ಟವಾದ ಸಂಸ್ಕೃತಿಗಳಿದ್ದಾವ, ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವ. ಆ ಸಂಸ್ಕೃತಿಗಳು ಇರುವುದರಿಂದಾಗಿ ಏನಂತ ಮೌಲ್ಯಗಳು ಬೆಳೀತಾ ಇವೆ, ವ್ಯಾಲ್ಯೂಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ, ವ್ಯಾಲ್ಯೂಸ್ಗಳು ಬೆಳೀತಾ ಇದ್ದಾವೆ, ವ್ಯಾಲ್ಯೂಸ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾವೆ. ಈ ವ್ಯಾಲ್ಯೂಸ್ ಇಂಪ್ರೂವ್ಮೆಂಟ್ ಆಗುವಂತ ಹೆಚ್ಚಾಗ್ತಾ ಇದೆ, ವ್ಯಾಲ್ಯೂಸ್ ಮೌಲ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಈ ಮೌಲ್ಯಗಳು ಹೆಚ್ಚಾಗುವುದರಿಂದಾಗಿ ಅನೇಕ ಸಮಸ್ಯೆಗಳನ್ನು, ಸಮಾಜಶಾಸ್ತ್ರದಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನು ಅಥವಾ ಸಮಾಜದಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನು ಸರಿದೂಗಿಸಲು ಒಂದು ದಾರಿ ಆಗ್ತದೆ ಅನ್ನೋದು ನಾವು ಗಮನಿಸಬೇಕಾದದ್ದು ಅವಶ್ಯಕತೆ. ಎರಡನೇದಾಗಿ ನೋಡ್ತಕ್ಕಂಥದ್ದು ಸಮಸ್ಯೆಗಳ ನಿವಾರಣೆ, ಸಮಸ್ಯೆಗಳ ನಿವಾರಣೆ, ಪ್ರಾಬ್ಲಮ್ ಸಾಲ್ವ್. ಅಧ್ಯಯನ ಮಾಡಿ
ಅವುಗಳನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳುವಂತ ಪ್ರಯತ್ನ ಸಮಾಜಶಾಸ್ತ್ರ ಮಾಡುತ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ರೋಗವನ್ನು ನಿವಾರಣೆ ಮಾಡುವುದು ಡಾಕ್ಟರ್. ರೋಗವನ್ನು ಮನುಷ್ಯನಿಗೆ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅನೇಕ ರೋಗಗಳು ಬರ್ತವೆ. ಆ ರೋಗಗಳನ್ನು ನಿವಾರಣೆ ಮಾಡುವ ಔಷಧ ಅಥವಾ ಟ್ಯಾಬ್ಲೆಟ್ ಕೊಟ್ಟು ಪರಿಹಾರ ಮಾಡಿದ್ರೆ ಡಾಕ್ಟರ್. ಅಂದ್ರೆ ಮನುಷ್ಯನ ರೋಗವನ್ನ ಅಧ್ಯಯನ ಮಾಡಿ ಅವುಗಳ ಸರಿಯಾಗಿ ಕ್ರಮವನ್ನು ವಹಿಸುವಂತ ಸಲಹೆಗಳನ್ನು ಕೊಟ್ಟು ಅಂತ ನಿವಾರಿಸುವಂತ ಕ್ರಮ ತೆಗೆದುಕೊಳ್ಳುವವರು ಡಾಕ್ಟರ್. ಆದರೆ ಸಮಾಜದ ಸಮಸ್ಯೆಗಳನ್ನ ಅಧ್ಯಯನ ಮಾಡುವುದು ಸಮಾಜ ಶಾಸ್ತ್ರ. ನೋಡಿ, ರೋಗಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಡಾಕ್ಟರ್. ನಾವು ರೋಗಿಗೆ ನನಗೆ ಅರಾಮಿಲ್ಲ ಆಸ್ಪತ್ರೆಗೆ ಹೋಗಿ ರೋಗಿಗೆ ಡಾಕ್ಟರ್ ರೋಗವನ್ನು ಪರಿಹಾರ ಮಾಡ್ತಾರೆ. ಸಮಾಜದ ಸಮಸ್ಯೆಗಳಿಗೆ, ಸಮಾಜದ ಅನೇಕ ಸಮಸ್ಯೆಗಳಿಗೆ ಅಧ್ಯಯನ ಮಾಡುವುದು ಸಮಾಜ ಶಾಸ್ತ್ರ ಅಂತಕ್ಕಂಥದ್ದು ನಾವು ನೆನಪಿಡಬೇಕು. ಹೀಗಾಗಿ ಸಮಾಜದಲ್ಲಿ ಅನೇಕ ಸಮಸ್ಯೆಗಳ ನಿವಾರಣೆ ಮಾಡಲು ಸಮಾಜ ಶಾಸ್ತ್ರ ಅವಶ್ಯಕತೆ. ಇದು ಎರಡನೆಯ ಅವಶ್ಯಕತೆ. ಹೊಂದಾಣಿಕೆ, ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥ. ನೋಡಿ, ಸಮಾಜದಲ್ಲಿ ಅನೇಕ ಸಂಘಗಳಿದಾವ, ಅನೇಕ ಕುಟುಂಬಗಳಿದಾವ. ನೋಡಿ, ಸಮಾಜದಲ್ಲಿ ಸೋಷಿಯಲ್ ಅಡ್ಜಸ್ಟ್ಮೆಂಟ್, ಈ ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಸಾಮಾಜಿಕ ಹೊಂದಾಣಿಕೆ, ಈ ಸಮಾಜದಲ್ಲಿ ಸಂಘಗಳಿದಾವ, ಸಮೂಹಗಳಿದಾವ, ಕುಟುಂಬ ಇದೆ, ಸಂಘ ಇದೆ, ಸಮೂಹ ಇದೆ, ಕುಟುಂಬ ಇದೆ. ಇವು ಏನ್ ಮಾಡ್ತಾವ ಅಂದ್ರ ಸಮಾಜಕ್ಕೆ, ಈ ಸಮಾಜಕ್ಕೆ ಏನ್ ಮಾಡ್ತದ ಹೊಂದಾಣಿಕೆ ಮಾಡಿಸ್ತವೆ. ಈ ವ್ಯಕ್ತಿಗಳನ್ನ ಸಂಘಗಳು ಸಮಾಜದಲ್ಲಿ ಹೇಗೆ ಹೊಂದಾಣಿಕೆ ಮಾಡ್ಕೊಂತ ಹೇಳಿಕೊಡ್ತವೆ, ಸಮೂಹಗಳು ಸಮಾಜದಲ್ಲಿ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು ಅಂತ ಹೇಳಿಕೊಡ್ತವೆ, ಕುಟುಂಬ ಸಮಾಜದಲ್ಲಿ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು, ಹೇಗೆ ಜೀವನ ಹಿಡಿಕೊಳ್ಳ ಜೀವನವನ್ನು ಸಾಗಿಸಬೇಕು, ಹೇಗೆ ಜೀವನವನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂತ ಮಾರ್ಗಗಳನ್ನು ತೋರಿಸುವಂತ ಇವು ಕಾರ್ಯ ಮಾಡ್ತವೆ. ಇವುಗಳ ಕಾರ್ಯ ಏನಪ್ಪಾ ಅಂದ್ರೆ ಕುಟುಂಬ ಹೊಂದಾಣಿಕೆ ಮಾಡ್ಕೊಳ್ಳ. ಕುಟುಂಬ ಪ್ರತಿಯೊಬ್ಬ ವ್ಯಕ್ತಿಯಾಗಿ ಏನ್ ಮಾಡ್ತಂದ್ರೆ ಹೇಗೆ ಹೊಂದಾಣಿಕೆ ಆಗ್ಕೊಳ್ಬೇಕು, ಸಮಾಜದಲ್ಲಿ ಹೇಗೆ ಹೊಂದಾಣಿಕೆ ಆಗ್ಬೇಕು, ಶಾಲೆಯಲ್ಲಿ ಹೊಂದಾಣಿಕೆ ಆಗ್ಬೇಕು, ಸಮುದಾಯದಲ್ಲಿ ಹೇಗೆ ಹೊಂದಾಣಿಕೆ ಆಗ್ಬೇಕು, ಧಾರ್ಮಿಕ ಕಾರ್ಯಗಳಲ್ಲಿ ಜೀವನವನ್ನು ಸಾಗಿಸಿ ಅದರ ಆದರ್ಶವಾದ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಇವು ತಮ್ಮದೇ ಆದ ಛಾಪವನ್ನು ಮೂಡಿಸ್ತಾ ಇದ್ದೇವೆ. ಕುಟುಂಬ, ಸಮಾಜ, ಸಂಘ, ಸಂಸ್ಥೆಗಳು, ಸಮುದಾಯ. ನಂತರ ಬರ್ತಕ್ಕಂಥದ್ದು ವ್ಯಕ್ತಿತ್ವ ಪ್ರಗತಿಗೆ ಸಹಾಯ. ವ್ಯಕ್ತಿತ್ವ ಪ್ರಗತಿಗೆ ಸಹಾಯ ಆಗಿದೆ. ವ್ಯಕ್ತಿತ್ವ ಅನೇಕ ಪ್ರಗತಿಗಳಿಗೆ ಸಹಾಯ ಆಗಿದೆ, ಹೆಲ್ಪ್ ಆಗ್ತಾ ಇದೆ. ನೋಡಿ, ವ್ಯಕ್ತಿತ್ವ ಬೆಳೆಯಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ಬೆಳೆಯುವಂತ ಭಾವನೆ ಎಲ್ಲರಲ್ಲಿದೆ. ಎಸ್ ಇಸ್ಂಟ್, ಎಲ್ಲಾ ವ್ಯಕ್ತಿಗಳು ಸಮಾಜದಲ್ಲಿ ಬೆಳಿಬೇಕನ್ನುವಂಥದ್ದು ಎಲ್ಲರಲ್ಲಿ ಇರ್ತದೆ. ಒಪ್ಪುತ್ತೀರಾ? ಎಸ್. ಆ ಒಪ್ಪುವಂತಹ ದೃಷ್ಟಿಕೋನ
ಪರಿಸರ ಅಷ್ಟೇ ಅವಶ್ಯಕ. ಅದಕ್ಕಾಗಿ ಒಳ್ಳೆ ಪರಿಸರ ಇರಬೇಕು, ನಮ್ಮ ಏಳಿಗೆ ಬಯಸುವಂತವರ ಜೊತೆ ಇರಬೇಕು, ಒಳ್ಳೆ ಆದರ್ಶವಾದ ಪರಿಸರ, ಉತ್ತಮವಾದ ಪರಿಸರವನ್ನು. ಈಗ ನಾವು ಪರಿಸರ ಅಂತಕ್ಕಂಥದ್ರಲ್ಲಿ ಧನಾತ್ಮಕವಾಗಿರುವಂತ ಪರಿಸರ ಇದೆ, ಋಣಾತ್ಮಕವಾಗಿರುವಂತ ಪರಿಸರ ಇದೆ. ನೋಡಿ, ಪರಿಸರದಲ್ಲಿ ಧನಾತ್ಮಕವಾಗಿರುವಂತ ಪರಿಸರವನ್ನು ಬೆಳೆಯುವುದು, ಋಣಾತ್ಮಕವಾಗಿ ಪರಿಸರದಲ್ಲಿ ಹೇಗೆ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅನ್ನುವುದು ಬಹಳ ಅವಶ್ಯಕತೆ ಇದೆ. ನೋಡಿ, ನಾವು ಧನಾತ್ಮಕ ಪರಿಸರದಲ್ಲಿ ಬೆಳೆಯುವುದರಿಂದ ಏನು ಲಾಭ ಇದಾವ? ಋಣಾತ್ಮಕ ಪರಿಸರ ಕೂಡ ಅದು ಪರಿಸರ, ಬಟ್ ಧನಾತ್ಮಕ ಪರಿಸರದಲ್ಲಿ ಬೆಳೆಯುವುದರಿಂದಾಗಿ ನಮ್ಮ ವಿಚಾರಗಳು, ಆಲೋಚನೆಗಳು, ಸಾಮರ್ಥ್ಯಗಳು ಬೆಳವಣಿಗೆಯ ರೂಪವನ್ನು ತಾಳ್ತಾವ ಅಂತಕ್ಕಂಥದ್ದು. ಹಾಗಾಗಿ ಧನಾತ್ಮಕ ಪರಿಸರ ನಮ್ಮ ಗೌರವವನ್ನು, ನಮ್ಮ ಒಳ್ಳೆ ವರ್ತನೆಗಳನ್ನು ಸೃಷ್ಟಿಸುವಂತಹ ವಿಚಾರ ಶಕ್ತಿ ಸಾಮರ್ಥ್ಯ ಧನಾತ್ಮಕ ಪರಿಸರದ. ಹಾಗಾಗಿ ಧನಾತ್ಮಕ ಪರಿಸರ ಮತ್ತು ಋಣಾತ್ಮಕ ಪರಿಸರದಲ್ಲಿ ಈಗ ಸ್ಥಾನಮಾನಗಳು ಹೆಚ್ಚಾಗ್ತವೆ, ಒಳ್ಳೆ ವರ್ತನೆಗಳು ಸೃಷ್ಟಿ ಆಗ್ತವೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಸುವ್ಯವಸ್ಥಿತ ಸಮಾಜದ ಪರಿವರ್ತನೆ, ನೆಕ್ಸ್ಟ್ ಪಾಯಿಂಟ್, ಸುವ್ಯವಸ್ಥಿತ ಸಾಮಾಜಿಕ ಪರಿಸರ ಶಾಸ್ತ್ರದಲ್ಲಿ ನಾವು ನೋಡ್ತಾ ಇದ್ವಿ. ಆಂತರಿಕವಾಗಿ ಬದಲಾವಣೆ ಆಗುವುದು, ಬಾಹ್ಯವಾಗಿ ಬದಲಾವಣೆ ಆಗುವುದು. ಆಂತರಿಕ ಮತ್ತು ಬಾಹ್ಯ ಬದಲಾವಣೆಯನ್ನು ಬದಲಿಸುವಂತಹ ಗುಣ ಸುವ್ಯವಸ್ಥಿತ ಸಾಮಾಜಿಕ ಪರಿಸರದಲ್ಲಿ ಕಾಣ್ತೀವಿ. ಇಲ್ಲಿ ಸರ್ಕಾರಗಳು ಅನೇಕ ಯೋಜನೆಗಳು ಆಗ್ತಾವ. ಸುವ್ಯವಸ್ಥಿತ ಸಾಮಾಜಿಕ ಪರಿವರ್ತನೆ ಆಗಬೇಕು. ಎಲ್ಲರೂ ವ್ಯವಸ್ಥಿತವಾದ ಜೀವನ ನಡೆಸಿಕೊಳ್ಬೇಕು, ಆರೋಗ್ಯವಾದ ನೀರು ಕುಡಿಬೇಕು. ಸರಾಯಿ ನಿಷೇಧ ಕಾಯಿದೆ ನೋಡಿ, ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯ ಪರಿವರ್ತನೆ ಸರಾಯಿ ನಿಷೇಧ ಕಾಯಿದೆ. ಸರಾಯಿ ಮುಕ್ತವಾದ, ಗುಡಿಸಲು ಮುಕ್ತವಾದ ರಾಜ್ಯ, ಗುಡಿಸಲು ಮುಕ್ತವಾದ ದೇಶ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇಷ್ಟು ಬದಲಾವಣೆ ಅನ್ನುವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆ ಆಗ್ತಾವ. ಆ ಯೋಜನೆ ಸುವ್ಯವಸ್ಥಿತವಾಗಿ ವ್ಯಕ್ತಿ ಸಮಾಜ ಬದಲಾವಣೆಯ ರೂಪಕ್ಕಾಗಿ ಇವು ಬದಲಾವಣೆಗಳಂತ ರೂಪಗಳನ್ನು ನಾವು ಕಾಣುತ್ತೇವೆ. ಸಾಮಾನ್ಯವಾಗಿ ಅಸ್ತಿತ್ವ ಬಹಳ ದೋಚಕವಾಗಿರುತ್ತದೆ. ಅಂತಹ ವ್ಯಕ್ತಿಯ ಸಾಮಾನ್ಯವಾಗಿರುವಂತಹ ವ್ಯಕ್ತಿಯನ್ನು ಕಲ್ಯಾಣ ಕಾರ್ಯಕ್ರಮಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಗ್ತಾ ಇದೆ. ಅಂದ್ರೆ ಹಿಂದುಳಿದಿರುವಂತಹ ವ್ಯಕ್ತಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನು ಆಗ್ತವೆ. ಅಂದ್ರೆ ಸಮಾಜಶಾಸ್ತ್ರ ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು ನಾವು ಗಮನಿಸಬೇಕು ಅಂತಕ್ಕಂಥದ್ದು. ಸಮಾಜ ಪುನರ್ರಚನೆ ಆಗ್ತದೆ. ನೋಡಿ, ಜನರು ಮನೋವರು
ಸಮಾಜ ಬದಲಾವಣೆ ಮಾಡಲು ಸಾಧ್ಯವಲ್ಲ. ಜನರು ಮೊದಲು, ಜನರು ಮೊದಲು, ಫಸ್ಟ್ ಜನರು ಮನೋಭಾವ ಬದಲಾಗಬೇಕು, ಅವಾಗ ಸಮಾಜದ ಸಮಸ್ಯೆಗಳು ಬದಲಾಗ್ತವೆ. ಜನರೇ ಬದಲಾಗಲಿಲ್ಲ, ಆ ಜನರೇ ಬದಲಾಗಲಿಲ್ಲ, ಸಮಾಜದ ಬದಲಾವಣೆ ಆಗಲು ಹೇಗೆ ಸಾಧ್ಯ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಹಾಗೆ ಜನರ ಬದಲಾವಣೆ ಆಗಲಿ, ಯಾವಾಗ ಜನರು ಬದಲಾಗ್ತಾರೆ ಅವಾಗ ಸಮಾಜದ ಸಮಸ್ಯೆಗಳು ಪರಿಹಾರ ಆಗ್ತಾವ. ಜನರು ಬದಲಾಗಲಿಲ್ಲ, ಜನರ ಮನೋಭಾವ ಬದಲಾಗಲು ಮೂಢನಂಬಿಕೆ, ಮೂಢನಂಬಿಕೆಯಿಂದ ಜನರು ಬದಲಾಗಲಂದ್ರೆ ಸಮಾಜದಲ್ಲಿರುವಂತಹ ಸಮಸ್ಯೆಗಳು, ಅದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಸರಿ ಹೊಂದಿಸಲು ಸಾಧ್ಯ ಆಗ್ತದ. ಹಾಗೆ ಜನರ ಮನೋಭಾವ ಬದಲಾದರೆ ಸಮಾಜದ ಸಮಸ್ಯೆಗಳು ಪರಿಹಾರ ಕಂಡಿಡಲು ಸಾಧ್ಯ ಅಂತಕ್ಕಂಥದನ್ನು ನಾವು ಇಲ್ಲಿ ಗಮನಿಸಬೇಕು. ನೆಕ್ಸ್ಟ್ ಹೇಗೆ ವಿವಿಧ ಜನಾಂಗದಂತೆ ನೋಡಿ, ಇಲ್ಲಿ ಒಂದೇ ಜನಾಂಗಿಲ್ಲ, ಆದಿವಾಸಿ ಜನಾಂಗಿದೆ, ಗ್ರಾಮೀಣ ಜನರಿದ್ದಾರೆ, ನಗರ ಜನರಿದ್ದಾರೆ. ಇವುಗಳ ಆದಿವಾಸಿ ಗ್ರಾಮೀಣ ನಗರ ಈ ಆದಿವಾಸಿ ಜನರ ಆಹಾರ ಪದ್ಧತಿ ಇದೆ, ವಿವಾಹ ಪದ್ಧತಿ, ಸಂಸ್ಕಾರ, ಸಂಸ್ಕೃತಿಗಳು, ವರ್ಷವಿಡೀ ಹೇಗೆ ತನ್ನ ಜೀವನದ ಚಟುವಟಿಕೆಗಳನ್ನು ಮಾಡ್ತಾರೆ ಅನ್ನೋದು, ಅವುಗಳ ಅಧ್ಯಯನ ಮಾಡೋದು ಬಹಳ ಅವಶ್ಯಕತೆ. ಸಮಾಜಶಾಸ್ತ್ರ ಗ್ರಾಮೀಣ ಮತ್ತು ನಗರ ಜನರ ಜೀವನದ ನಡುವೆ ಹೇಗೆ ವೈದಾಟ ಇದೆ ಅನ್ನೋದನ್ನು ಸಮಾಜಶಾಸ್ತ್ರ ಅಧ್ಯಯನ ಮಾಡಲು ಬಹಳ ಅವಶ್ಯಕತೆ ಇದೆ. ವಿವಿಧ ಸಂಸ್ಕೃತಿಗಳ ಅಧ್ಯಯನ, ಒಂದೇ ಸಂಸ್ಕೃತಿ ಇಲ್ಲ, ಬೇರೆ ಬೇರೆ ಜನಾಂಗ ಸಂಸ್ಕೃತಿಗಳಿದಾವ. ಹಿಂದೂ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ ಮತ್ತು ವೈದಿಕೀಯ ಧರ್ಮ, ಅನೇಕ ಧರ್ಮಗಳಿದಾವ. ಆ ಧರ್ಮಗಳ ಸಂಸ್ಕಾರಗಳು, ಆ ಸಂಸ್ಕಾರಗಳು ಯಾವ ಧರ್ಮ ಹೇಗೆ ಪ್ರಭಾವ ಒಳಪಡಿಸ್ತಾವ, ಆ ಧರ್ಮೀಯರನ್ನು ಹೇಗೆ ಸಂಸ್ಕಾರಕ್ಕೆ ಒಳಪಡಿಸ್ತಾರ ಅನ್ನೋದು ಅಧ್ಯಯನ ಮಾಡುವುದು ಸಮಾಜಶಾಸ್ತ್ರ ಬಹಳ ಅವಶ್ಯಕತೆ ಅಂತ ಅನ್ನೋದು ನಾವು ಇಲ್ಲಿ ಗಮನಿಸಬೇಕು. ನಂತರ ಮಾನವ ಸಮಾಜದ ಸಮಾಜ ಅಧ್ಯಯನ, ಮಾನವ ಸಮಾಜದ ಅಧ್ಯಯನ ನೋಡಿ, ಸಮಾಜ ಶಾಸ್ತ್ರ ಇದೇ ಮಾಡ್ತ ಮನುಷ್ಯನ ಸಮಗ್ರವಾಗಿ ಅಧ್ಯಯನ ಮಾಡುವುದು ಸಮಾಜ ಶಾಸ್ತ್ರ, ಮನುಷ್ಯನ ಸಮಗ್ರವಾಗಿ ಅಧ್ಯಯನ ಮಾಡುವುದು ಸಮಾಜ ಶಾಸ್ತ್ರ. ಆದ್ರೆ ಅರ್ಥಶಾಸ್ತ್ರ ಮಾನವನ ಕೆಲವು ಅರ್ಥಶಾಸ್ತ್ರ ಬೇಕಾಗ್ತಲ್ಲ, ರಾಜ್ಯಶಾಸ್ತ್ರ ರಾಜ್ಯದ ರಾಜಕೀಯ ಬಗ್ಗೆ ಅಧ್ಯಯನ ಮಾಡುವುದು ರಾಜ್ಯಶಾಸ್ತ್ರ. ಆದ್ರೆ ವೈದ್ಯಕೀಯ ಶಾಸ್ತ್ರ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವ ಅಧ್ಯಯನ ಮಾಡುವುದು, ಸಮಾಜ ಶಾಸ್ತ್ರ ಇಡೀ ಸಮಗ್ರವಾಗಿ ಅಧ್ಯಯನ ಮಾಡುವುದು, ಎಲ್ಲವನ್ನು ಕುರಿತು ಅಧ್ಯಯನ ಮಾಡುವುದು ಇದು ಸಮಾಜ ಶಾಸ್ತ್ರ. ಹಾಗಾಗಿ ಮಾನವನ ಸಮಾಜದ ಸಮಗ್ರ ಅಧ್ಯಯನ ಅಂತೀವಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಮಾಜ ಸಂಶೋಧನೆ ನಡೀತಾ ಇದಾವೆ, ಕ್ಷೇತ್ರ ಕಾರ್ಯ ನಡೀತಿವೆ, ಅನೇಕ ಕ್ಷೇತ್ರಗಳಲ್ಲಿ ಸಮಾಜಶಾಸ್ತ್ರ ಬೆಳೀತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸೋದು. ಇಷ್ಟು ಸಮಾಜಶಾಸ್ತ್ರದ ಮಹತ್ವ, ಸಮಾಜಶಾಸ್ತ್ರದ ಅವಶ್ಯಕತೆ, ಮೀನ್ಸ್ ಆಫ್ ಸೋಷಿಯಾಲಜಿ ಅಂತಕ್ಕಂಥದ್ದನ್ನು 11 ಪಾಯಿಂಟ್ಸ್ಗಳನ್ನು ನಾವು ನೋಡಿದ್ವಿ. ಹೀಗಾಗಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು, ಸಮಾಜಶಾಸ್ತ್ರ ಎಂದರೇನು, ಸಮಾಜಶಾಸ್ತ್ರ ಅವಶ್ಯಕತೆ ಕುರಿತು ಬರೀರಿ ಅನ್ನೋದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಇದನ್ನು ಸಂಕ್ಷಿಪ್ತವಾಗಿ ವರ್ಣನೆ ನಾನು ಕೊಟ್ಟಿದ್ದೆ. ಇದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು ನೀವು ತಯಾರಾಗಬೇಕು, ಇದನ್ನು ನೋಟ್ಸ್ ಮಾಡಿಕೊಳ್ಳಬೇಕು, ಮುಂದೆ ಪರೀಕ್ಷೆಗೆ ಸಿದ್ಧರಾಗಬೇಕು ಅನ್ನೋದು ನನ್ನ ಉದ್ದೇಶ. ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ವಿಡಿಯೋಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬರೋಣ. ಓಕೆ, ಬಾಯ್.